ನನ್ನ ಹೆತ್ತಪ್ಪ ಇಷ್ಟು ದೊಡ್ಡ ಚಿಕ್ಕಂದಿನಿಂದಲೇ ತಾಯಿಯನ್ನ ಕಳ್ಕೊಂಡ್ಬಿಟ್ಟೆ. ನನ್ನ ಹೆತ್ತಪ್ಪ ಇನ್ನೊಂದು ಮದುವೆ ಆದರೆ ಮನತಾಯಿಯಿಂದ ನನ್ನ ಮಗ ಬೆಳಿಬಹುದು ಎನ್ನುವ ಒಂದೇ ಒಂದು ಕಾರಣಕ್ಕೆ ತಾಯಿ ತಂದಾಗಿ ನಿನ್ನ ತಾಯಿ ನೆನಪನ್ನ ಮರೆತು ನನ್ನನ್ನೇ ಮುತ್ತು ಮಗನಾಗಿ ತುತ್ತಿತ್ತು ಮುತ್ತಿತ್ತು ಸಾಕ್ಷ್ಯ ಸಲಹೆ ಸಮಾಜದಲ್ಲಿ ನನ್ನ ಹೆತ್ತಪ್ಪ ಸತ್ಯವಂತ ಆಗಿತ್ತು ತಪ್ಪ ಸತ್ಯವಂತರಿಗೆ ಈ ಸಮಾಜದಲ್ಲಿ ಕಾಲನೇ ಇಲ್ವಾ? ನನ್ನಪ್ಪ ಇಷ್ಟೊಂದು ಸತ್ಯವಂತನಾಗಿರುವ ಕಾರಣಕ್ಕಾಗಿ ಎಷ್ಟೊಂದು ಬೈರಿಗಳು ಅವನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತು? ಸತ್ಯವಂತರಿಗೆ ಯಾವತ್ತೂ ಕಷ್ಟಕಾಲ ಇದ್ದೇ ಇರುತ್ತೆ. ಒಂದಲ್ಲ ಒಂದಿನ ಒಳ್ಳೆ ಕಾಲ ಬಂದೇ ಬರುತ್ತೆ. ನನ್ನ ಹೆತ್ತಪ್ಪರಿಗೆ ನಾನು ಹೆಗಲಿಗೆ ಹೆಗಲು ಕೊಟ್ಟು ಬರುತ್ತೀನಿ. ಸಮಾಜದಲ್ಲಿ ನನ್ನ ಅಪ್ಪ ಬಿಟ್ಟು ಹೋದ ಮಾನುಡಿಗಳಿಗೆ ನಾನು ಮಾನುಡಿ ಬರುತ್ತೀನಿ. ನನ್ನಪ್ಪನಿಗೆ ತಾಯಿ ನನ್ನ ತಾಯಿ ಸತ್ತೋಗಿದ್ದಾಳೆ ಅಂತ ಯಾವತ್ತೂ ಕೊಡುತ್ತಲ್ಲ. ಆ ಪ್ರೀತಿಯಿಂದ ನನ್ನ ಹೆತ್ತಪ್ಪನ ಸರಿಯಾದ ಸಮಯಕ್ಕೆ ಬಂದು ನಾನು ಕೂಡ ಹರಸೆ ಹೋಗಿದ್ರೆ ಇವತ್ತು ನಿಮ್ಮ ಪ್ರಾಣ ಉಳಿತಾನೆ. ಕಾವ್ಯ ಯಾರು? ನಮ್ಮ ತಂದೆಯ ಬಲಗೈ ಭಟ್ಟ ರೌಡಿ ರಾಜ ಅಂತ. ನನ್ನನ್ನು ಕೊಲೆ ಮಾಡೋದ್ರಿಂದ ಅವನಿಗೆ ಅಂತಹ ರೌಡಿಗಳಿಗೆ ಅನ್ನಕ್ಕೆಲ್ಲೂ ದಾರಿ ಸಿಗದೆ ಹೋದಾಗ ಇಂಥ ಹೇ ಕೃತ್ಯಕ್ಕೆ ಕೈ ಹಾಕ್ತಾರೆ? ಪ್ರಜೆಗಳ ಪ್ರತಿನಿಧಿಗಳಾದ ಎಂಎಲ್ಎ ಎಂಪಿಗಳು ತಾವು ಮಾಡಿದ ಹೊಲಸು ಕೆಲಸವನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ ಇಂಥವ್ರನ್ನ ಬೆಳೆಸಬೇಕು ಅಂತ ಗೋಳಿಯಂತೆ ಮೇವು ಹಾಕಿ ಬೆಳೆಸಿ ತಮ್ಮ ಪಕ್ಕದಲ್ಲೇ ಇಟ್ಟುಕೊಂಡಿರ್ತಾರೆ. ಏನು ಅಂತ ಮಾತಾಡ್ತಿದ್ದೆ ಕಾವ್ಯ? ಈ ಸಮಾಜದಲ್ಲಿ ನಾನು ಏನು ಅನ್ಯಾಯ ಅತ್ಯಾಚಾರ ಮಾಡಿಲ್ಲ, ಅಂಥದ್ರಲ್ಲಿಯೂ ನನ್ನ ಮೇಲೆ ಏಕೆ ಅವನಿಗೆ ಕೊಲೆಯ ಸಂಚು? ಈ ನಮ್ಮ ದೇಶದಲ್ಲಿ 90% ಜನ ಅನ್ಯಾಯದ ಅನ್ನವನ್ನೇ ತಿನ್ನುವವರು, 10% ಜನ ಮಾತ್ರ ನ್ಯಾಯದ ದಾರಿಯಲ್ಲಿ ನಡೆಯುವವರು. ಅನ್ಯಾಯದಿಂದ ನಡೆಯುವವರು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಎಲ್ಲವನ್ನ ಮಾಡಿದ್ರು ಕೂಡ ಅದನ್ನೆಲ್ಲ ಹಣಬಲದಿಂದ ಮುಚ್ಚಾಕ್ಬಿಡ್ತಾರೆ. 10% ಜನ ನ್ಯಾಯಕ್ಕಾಗಿ ಬಡದಾಡಿ ಬಡದಾಡಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ. ನಮ್ಮ 20th ಶತಮಾನದ ಅತ್ಯುನ್ನತವಾದ ಕೊಡುಗೆ. ಕಾವ್ಯ, ಇಷ್ಟೊಂದು ನೀತಿ ಪಾಠದ ಕಥೆಗಳನ್ನು ಹೇಳುವವಳು ನೀನು, ಆ ದಿನ ನನ್ನ ಜೊತೆ ಯಾಕೆ ನ್ಯಾಯ ಅನ್ಯಾಯಕ್ಕೆ ಯುದ್ಧ ಮಾಡೋ ಕೇಳಿದೆ? ಪ್ರಥಮ ಭೇಟಿಯಲ್ಲಿ ಒಂದು ಹೆಣ್ಣು ಗಂಡಿಗಿಂತ ಕಾವ್ಯ, ಈ ಕೊಲೆಯ ಸಂಚಿನಲ್ಲಿ ನಿನ್ನ ಕೈವಾಡ ಇಲ್ಲ ತಾನೇ? ನನ್ನ ಕೈವಾಡ ಇದ್ದಿದ್ದು ನಿಜವಾದ್ರೆ ನಿಮ್ಮ ಪ್ರಾಣ ಉಳಿಸುವಂತ ಅವಶ್ಯಕತೆ ನನಗಿರ್ಲಿಲ್ವಲ್ಲ. ಹೇಳ್ಬಿಡು ಕಾವ್ಯ, ಹೇಳ್ಬಿಡು. ನನ್ನ ಪ್ರಾಣ ಅಪಾಯದಿಂದ ಪಾರು ಮಾಡಿದ ನಿನಗೆ ನಾನು ಏನು ಕಾಣಿಕೆ ಕೊಡಲಿ ಹೇಳು? ಏನಿದು ನಿನ್ನ ಹುಚ್ಚಾಟ? ನನಗೆ ನಿನ್ನ ಪ್ರಾಣ ಬೇಕಾಗಿದ್ದು ಸಾವಿನ ರೂಪದಲ್ಲಲ್ಲ, ಒಲವಿನ ರೂಪದಲ್ಲಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ನಿನ್ನಪ್ಪ ಒಬ್ಬ ಅನ್ಯಾಯಿ ಅತ್ಯಾಚಾರಿ, ಎಷ್ಟೋ ಜನ ಕೊಲೆ ಸುಲಿಗೆ ಮಾಡಿದ ಪಾಪಿಯ ಸೋಳೆ ಹೊಟ್ಟೆಯಲ್ಲಿ ಪ್ರತಿವ್ರತೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ.
ನನ್ನಪ್ಪ ನಿನ್ನಪ್ಪ ಮೊದಲೇ ವೈರಿಗಳು, ಒಬ್ರಿಗಾಗಲ್ಲ. ಈ ಸಂದರ್ಭದಲ್ಲಿ ನಾನು ನಿನ್ನನ್ನು ಪ್ರೀತಿಸಿದ್ದು ಗೊತ್ತಂತೆ ಹೋದ್ರೆ ತಪ್ಪನ ಒಡಲಿಗೆ ವಿಷ ಬಿದ್ದ ಹಾಗಾಗತ್ತೆ. ಬೇಡ ಬೇಡ ಅಂದ್ರೆ ಬಿಡುವರ್ಯಾರು? ಹಾಗೂ ಇಲ್ಲ ಹೀಗೂ ಇಲ್ಲ, ಒಟ್ಟಲ್ಲಿ ನೀವು ಮಾತ್ರ ನನ್ನ ಕೈ ಹಿಡಿಯಲೇಬೇಕು. ನಿನ್ನಾಗಕ್ಕೆ ಬದುಕೆಂಬ ಬಾಳೆಂಬ ಬಂಡಿಗೆ ರಥವನ್ನ ಕಟ್ಟಿದ್ದೀನಿ. ರಥಕ್ಕೆ ಗಾಲಿಗಳಾಗ್ತಾ ಇದ್ದೀವಿ. ಏನು ನಿನ್ನ ಮನಸ್ಸನ್ನು ನೋಯಿಸಬಾರು ಎನ್ನುವ ಒಂದೇ ಬಂದ ಕಾರಣಕ್ಕೆ ಇವತ್ತು ನೀನು ಆಡಿದ ಮಾತಿಗೆ ಒಪ್ಪಿಕೊಳ್ತಾ ಇದ್ದೀನಿ. ಕವ್ಯ ಮನುಷ್ಯ ಪ್ರೀತಿಯಿಂದ ಬಯಸೋದು ಒಂದೇ ಒಂದು ವ್ಯಕ್ತಿನ, ಅದು ನವಮಾಸ ಗರ್ಭದಲ್ಲಿಟ್ಕೊಂಡು ನಮ್ಮನ್ನ ಹೆತ್ತು ಹೊತ್ತು ಭೂಮಿಗೆ ಎತ್ತಳಲ್ಲ. ನಡೆದವ್ವ ಅವಳು ಹೆತ್ತ ತಾಯಿ, ಅದ ನಂತರದಲ್ಲಿ ಬೆಳೆದು ದೊಡ್ಡವನಾದರೆ ಅವನು ಬಯಸೋದು ಒಂದೇ ಒಂದು, ನನ್ನ ಸಂಗಾತಿಯಾಗಿ ಬರುವವಳು, ನನ್ನ ಪ್ರತಿ ದಿನ ಪ್ರತಿ ಕ್ಷಣ ಅವನ ಆಗು ಹೋಗುಗಳನ್ನ ಕಷ್ಟ ಸುಖಗಳನ್ನ ಸವಿ ಚೇನಂತೆ ಹಂಚಿಕೊಳ್ಳುವ ಪ್ರೇಯಸಿಯನ್ನ ಆರಿಸ್ಕೊಳ್ತಾನೆ. ಆ ಒಂದು ಆರಿಸ್ಕೊಳ್ಳೋದಕ್ಕೆ ಇವತ್ತು ನನಗೆ ಅವಕಾಶ ಮಾಡಿಕೊಡ್ತೀನಿ. ನನ್ನ ಬಾಳೆಂಬ ಪುಟದಲ್ಲಿ ನಿನ್ನ